ನಮ್ಮ ವಿಶ್ವದ ಯೋಗ ದಿನಾಚರಣೆ ಅನ್ನುವಂಥದ್ದನ್ನು ಘೋಷಣೆ ಆಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರ ಒಂದು ಪ್ರಯತ್ನದಿಂದ ಭಾರತ ಇವತ್ತು ಏಷ್ಯಾ ಖಂಡದ ಒಂದು ಭಾಗ ಅಲ್ಲ, ಭಾರತ ಇವತ್ತು ವಿಶ್ವದ ಗುರು ಆಗುವಂತ ಕಡೆ ಹೋಗುವಂತ ಭಾರತ ಇವತ್ತು ನಿರ್ಮಾಣ ಆಗಿದೆ. ನೋಡಿ, ಯಾವ ಯೋಗ ಅಂದ್ರೆ ಒಂದು ಕಾಲಕ್ಕೆ ಅದೊಂದು ಧರ್ಮದ ಒಂದು ಪದ್ಧತಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಯೋಗ ಸೌದಿ ಅರೇಬಿಯಾ ಹಿಡಿದು ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಯೋಗ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ಎಷ್ಟು ಶ್ರೇಷ್ಠವಾದಂತಹ ಸಂಸ್ಕೃತಿ ಹೊಂದಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಹೊಸ ಒಂದು ಏನು ನಳಂದಾ ಯೂನಿವರ್ಸಿಟಿಯನ್ನು ಉದ್ಘಾಟನೆ ಮಾಡಿದ್ರು. ನಳಂದಾ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ, 1850 ವರ್ಷದ ಹಿಂದೆ ಆ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಿ ಅಲ್ಲಿರುವಂತಹ ಲಕ್ಷಾಂತರ ಪುಸ್ತಕಗಳನ್ನ ಸುಟ್ಟು ಲಕ್ಷಾಂತರ ಜನ ಜಗತ್ತಿನಿಂದ ಅಲ್ಲಿ ಆ ಯೂನಿವರ್ಸಿಟಿಗೆ ಚೀನಾ ಒಳಗೊಂಡು ಅನೇಕ ರಾಷ್ಟ್ರದ ವಿದ್ಯಾರ್ಥಿಗಳು ಕಲಿಯುವಂತಹ ನಳಂದ ಯೂನಿವರ್ಸಿಟಿ ಸಂಪೂರ್ಣ ನಾಶ ಆಗಿತ್ತು. ಆದರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 850 ವರ್ಷದ ಹಿಂದಿರುವಂತಹ ನಳಂದ ವಿಶ್ವವಿದ್ಯಾಲಯನ ಎಲ್ಲ ನವೀಕರಣ ಮಾಡಿ ಇವತ್ತು ಮತ್ತೊಮ್ಮೆ ಭಾರತದ ಏನು ನಮ್ಮ ಐತಿಹಾಸಿಕ ಅದ್ಭುತವಾದಂತಹ ಚಿಂತನೆ ಏನದಾವ ಇವತ್ತು ಕೊಡುವಂತಹದ್ದನ್ನೇನು ಕೆಲಸ ಆಗಿದೆ. ಇನ್ನು ಮೇಲೆ ಭಾರತ ಹಿಂದೆ ನೋಡೋ ಪ್ರಶ್ನೆನೇ ಇಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿ ಎಲ್ಲಿ ಇವತ್ತು ಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರೀನಗರದಲ್ಲಿ. ಶ್ರೀನಗರ ಒಂದು ಕಾಲದಲ್ಲಿ ಭಯೋತ್ಪಾದಕರ ಒಂದು ದೊಡ್ಡ ತಾಣ ಇತ್ತು. ಇವತ್ತು ಶ್ರೀನಗರ ಸರಸ್ವತಿ ಮಾತೆಯ ಒಂದು ಕೇಂದ್ರ ಅಂತೇಳಿ ನಾವು ಕರೀತಾ ಇದ್ದೀವಿ. ನಾವು ಯಾವಾಗಲೂ ಸರಸ್ವತಿಯನ್ನ ನೆನೆಸ್ಬೇಕಾದ್ರೆ ಕಾಶ್ಮೀರದ ಪುರವಾಸಿನಿಯಂತೆ ಕರೀತಾ ಇದ್ದೀವಿ. ಇವತ್ತು ಕಾಶ್ಮೀರದಲ್ಲಿ ನಮ್ಮ ಪ್ರಧಾನಮಂತ್ರಿ ಯೋಗವನ್ನ ಇವತ್ತು ಜಗತ್ತಿನ ಮುಂದೆ ಅವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಏನು ಕೆಲವೊಂದು ದಿವಸ ಹೋಗಲಿ, ಕಾಶ್ಮೀರ ಭಾರತದ ಏನು ನಮ್ಮ ಹಿಂದೆ ಬಿಟ್ಟು ಹೋದಂತ ಪಾಕ್ ಆಗಿರುವ ಕಾಶ್ಮೀರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯೋಗವನ್ನ ಮಾಡುವಂತ ಕಾಲ ಭಾರತಕ್ಕೆ ಬರ್ತದ ಅಂತಾದ್ರು ಇವತ್ತು ಜಗತ್ತು ಹೋಗ್ತಾ ಇದೆ. ಅದಕ್ಕೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ನಮ್ದೇನು ಹಳೆಯ ಸಾವಿರಾರು ವರ್ಷಗಳಿಂದ ಅನೇಕ ಸಂಶೋಧನೆಗಳು ಈ ದೇಶದಲ್ಲಿ ಮಾಡಿದ್ದಾರೆ. ವಿಜ್ಞಾನಿಗಳು ಕೇವಲ ಇಂಗ್ಲಿಷ್ ವಿಜ್ಞಾನಿಗಳಲ್ಲ, ನಮ್ಮವರೇ ಶೂನ್ಯವನ್ನು ಕಂಡಿಡಿದವರೇ ನಮ್ಮವರೇ, ಅದು ನಮ್ಮ ಜಿಲ್ಲೆದವೇ. ಒಂದು ಅಂಕ ಗಣಿತದಲ್ಲಿ ಶೂನ್ಯ ಜೀರೋ ಇದನ್ನು ಯಾರು ಕೊಟ್ಟಾರಪ್ಪ ಜಗತ್ತಿಗೆ ಅಂದ್ರೆ ಅದು ಭಾರತ, ಅದು ನಮ್ಮ ಬಿಜಾಪುರದವರು. ಒಂದಲೇ ಇರ್ಬೋದು ಧಾರವಾಡದಲ್ಲಿ ಹುಟ್ಟಿದ್ರು, ಬಾಬಾ ನಗರ ಬಿಜ್ಜರಿಗೆಯಲ್ಲಿ ಹುಟ್ಟಿದ್ರು ಅನ್ನೋಂಥದ್ದು. ಆದರೆ ಆರ್ಯಭಟ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯಗಳನ್ನು ಇದನ್ನೆಲ್ಲನೂ ನಾವು ಭವಿಷ್ಯದಲ್ಲಿ ಈ ಯೋಗದ ಮೂಲಕ ನಾವು ಅನೇಕ ನಮ್ಮ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ನಮ್ಮ ದಿನನಿತ್ಯದ ಶ್ವಾಸವನ್ನು ತೆಗೆದುಕೊಳ್ಳುವಂಥದ್ದು ಬಿಡೋದ್ರ ಮೂಲಕ ಇವತ್ತು ನೋಡಿ ಹೊಸ ಸಂಶೋಧನೆ ಅಮೆರಿಕದಲ್ಲಿ ಆಗಿದೆ. ಏನು ಆಕಳ ಮೇಲೆ ಕೈ ಆಡಿಸಿದ್ರೆ ಸಹ ಬಿ ಪಿ ನಾರ್ಮಲ್ ಆಗ್ತದೆ. ಇದು ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ನಮ್ಮ ವಿಜ್ಞಾನಿಗಳು ಹೇಳಿದ್ದಂಥದ್ದು ಇವತ್ತು ಜಗತ್ತಿಗೆ ಇವತ್ತು ಮಾದರಿಯಾಗಿದ್ದೇವೆ. ಅದಕ್ಕೆ ನಮ್ಮ ದೇಶದ ಯಾವುದೇ ಮೂಢನಂಬಿಕೆ ಅಂತ ನಾವು ತಿಳ್ಕೋಬಾರ್ದು. ಅದಕ್ಕೆ ದಿನಾಲು ನಾವು ನಮ್ಮ ಆರೋಗ್ಯಕ್ಕಾಗಿ ನಮ್ಮ ದೇಹದ ಒಂದು ಇದರ ಸಲುವಾಗಿ ನಾವೆಲ್ಲರೂ ಯೋಗ ಮಾಡೋಣ ಅಂತ ವಿನಂತಿ ಮಾಡಿಕೊಂಡು ತಮಗೆಲ್ಲರಿಗೂ ವಂದಿಸಿ ಜಿಲ್ಲಾಡಳಿತ ಬಹಳ ವ್ಯವಸ್ಥಿತವಾಗಿ ದಿನಾಚರಣೆ ಮಾಡಿದೆ. ಇದನ್ನು ನಾವು ಕಲಿತು ದಿನ ಒಂದು ಅರ್ಧ ಗಂಟೆ ಮಾಡಿದ್ರೆ ನಿಶ್ಚಿತವಾಗಿಯೂ ಒಂದು 5 ವರ್ಷ ನಮ್ಮ ಆಯುಷ್ಯ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಆಯುಷ್ಯ ಹೆಚ್ಚು ಮಾಡ್ಕೋಬೇಕಾದ್ರೆ ಈಗಾಗಲೇ ಎಲ್ಲ ನಗರದ ಎಲ್ಲ ಭಾಗದಲ್ಲಿ ಗಾರ್ಡನ್ಗಳಾಗಿವೆ, ಜಿಮ್ಗಳಾಗಿವೆ, ವಾಕಿಂಗ್ ಮಾಡಲಿಕ್ಕೆ ಸಾಕ ಸದುಪಯೋಗ ಮಾಡಿಕೊಂಡು ವಿಜಯಪುರದ ಜನ ಸತಾಯುಷ ಆಗಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀರಿ. ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿವರೆಗೆ ಯೋಗದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದಂತಹ ನಾನು ತುಮಕೂರು ಇಲಾಖೆಯ ಪರವಾಗಿ, ಜಿಲ್ಲಾಡಳಿತ ಪರವಾಗಿ, ಜಿಲ್ಲಾ ಪಂಚಾಯತ್ ಪರವಾಗಿ ಎಲ್ಲ ಶಿಬಿರ ಇವತ್ತು
ನಮ್ಮಿಂದ ವ್ಯಾಧಿ ಬರೋದಿಲ್ಲ ಅಂತ ಶಕ್ತಿ ಯೋಗದಲ್ಲಿದೆ. ಯಾಕಂದ್ರೆ ಮುಖ್ಯವಾಗಿದ್ದುಕೊಳ್ಳಿ, ಶ್ವಾಸಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಶ್ವಾಸ ತೆಗೆದುಕೊಳ್ಳುವುದರೊಂದಿಗೆ ಜೊತೆಗೆ ಹಾಗೂ ಶ್ವಾಸ ಬಿಡುವುದರೊಂದಿಗೆ ಈ ಯೋಗ ಕಾರ್ಯಕ್ರಮ ಬಹಳ ಪ್ರತಿಯೊಂದು ಅಂಗಗಳಿಗೆ ಯೋಗ ಇರುತ್ತದೆ. ಬಾಡಿ ಸ್ಟ್ರೆಚಿಂಗ್ ಮಾಡುವುದರಿಂದ ಮೂಲಕ ನಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಬಹುದು. ರಕ್ತ ಪರಿಚಲನೆಯಲ್ಲಿ ಆಮ್ಲಜನಕವಾಗಲಿ ದೇಹದಲ್ಲಿ ಸರಾಗವಾಗಿ ಆಗುತ್ತದೆ. ಅಷ್ಟೊಂದು ಯೋಗ ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ತಾ ಇದೆ. ಯಾವುದೇ ಕಾರ್ಯಗಳು ಇದ್ರೂ ಕಡಿಮೆ ಆಗ್ತದೆ ಅಂತ ಯೋಗನ ಪ್ರಾರಂಭಿಸೋಣ. ನಮನಗಳನ್ನ ಸಲ್ಲಿಸಿ. ತಮ್ಮ ತಂದೆ ತಾಯಿಗಳು ದೇವರ ಸಮಾನ, ಅವರಿಗೂ ಕೂಡ ಮನಪೂರ್ವಕವಾಗಿ ನಮಸ್ಕರಿಸಿ ಈ ಸುಂದರವಾದಂತಹ ಮತ್ತು ಸೇವಾಭಾಗಂ ಪಕ್ಕಕ್ಕಿಡಿ. ಭೂ ನಮನ ಉಸಿರು ಒಳಗೆ ಏಕ್ ಉಸಿರು ಹೊರ ಹಾಕ್ತಾ ಸಂಪೂರ್ಣ ಹಣೆಯನ್ನ ಭೂತಾಯಿಗೆ ಸ್ಪರ್ಶ ಮಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮೊದಲನೆಯದಾಗಿ ಯೋಗ ಮಾಡುವುದಕ್ಕಿಂತ ಮುಂಚಿತವಾಗಿ ದೇಹವನ್ನ ಸ್ವಲ್ಪ ಶಿಥಿಲೀಕರಣಗೊಳಿಸಬೇಕಾಗಿರುವಂತಹದ್ದು. ಅದಕ್ಕಾಗಿ ನಾವೆಲ್ಲರೂ ಜೊತೆಗೂಡಿ ಎದ್ದು ನಿಲ್ಲುವಂತಹ ನಿದ್ದು ಉಸಿರು ಹೊರ ಹಾಕ್ತಾ ಗದ್ದವನ್ನ ಮುಂದೆ ಏಕ್ ದೋ ಉಸಿರು ತೆಗೆದುಕೊಳ್ತಾ ಮೇಲೆ ಮತ್ತೆ ಉಸಿರು ಹೊರ ಹಾಕ್ತಾ ಮುಂದೆ ಸಂಪೂರ್ಣ ಕತ್ತನ್ನು ಸಡಿಲ ಬಿಡಿ. ತೀನ್ ಮುಂದೆ, ಚಾರ್ ಹಿಂದೆ, ಪಾಂಚ್ ಮಧ್ಯ ಬಂದಾಗ ಉಸಿರನ್ನ ಬದಲಾಯಿಸಿಕೊಳ್ಳುವಂತಹದ್ದು. ಚಾರ್ ಉಸಿರಿನ ಜೊತೆಗೆ ಬೆನ್ನು ನೇರವಾಗಿರಲಿ. ಎಲ್ಲ ಚಕ್ರಗಳನ್ನ ಜಾಗೃತ ಮಾಡುವಂತಹದ್ದು. ಸ್ಟ್ರಾಂಗ್ ಸಮಯದ ಅಭಾವದಿಂದ ನಾವು ಬೇಗನೆ ಮಾಡ್ತಾ ಇರ್ತೀವಿ. ಮುಂದಿನ ಅಭ್ಯಾಸ ವಜ್ರಾಸನ ಬನ್ನಿ. ಏಕ್ ದೋ ವಜ್ರಾಸನ. ಊಟ ಮಾಡಿ ಮಾಡುವಂತಹ ಏಕೈಕ ಆಸನ ವಜ್ರಾಸನ. ಭಗವಂತನ ಪ್ರಥಮ ನಾಮ, ದಿವ್ಯ ಶಕ್ತಿಯನ್ನ ಒಳಗೊಂಡಿರುವಂತಹದ್ದು. ಅಂತಹ ದಿವ್ಯ ನಾಮವನ್ನ ಅನುಸಂಧಾನ ಮಾಡ್ತಾ ಅಂತರಾತ್ಮದಲ್ಲಿ ಅಂತರ್ಜ್ಞಾನಿಯಾಗಿ ಅಂತರ್ಮೌನಿಯಾಗಿ ಆ ಭಗವಂತನ ಒಂದು ತುಣುಕು ನಾನು ಕೂಡ, ಆ ಭಗವಂತನ ದಿವ್ಯ ಶಕ್ತಿ ನನ್ನಲ್ಲಿ ಸಂಚಾರವಾಗ್ತಾ ಇದೆ. ನಾನು ದಿವ್ಯ ಶಕ್ತಿಯನ್ನ ಪಡಿತಾ ಇದ್ದೀನಿ. फैशन के दौर की पहचान मेटालिक्स शोरूम धमाकेदार ऑफर्स के साथ आज ही संपर्क करें. मेटालिक्स फॉर मेंस बालाजी मंदिर अपोजिट बाटा शोरूम नियर अन्ना इडली राम मंदिर रोड बीजापुर.